ನಮ್ಮ ಐ ಸಿ ಬಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ ಕರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಜನರಿಗೆ ಚಿಕಿತ್ಸೆ ಕೊಡಿಸಲು ಮುಂದಾಗಬೇಕಿದ್ದ ಅಥನಿ ಶಾಸಕ ಮಹೇಶ್ ಕುಮಟೋಳಿ ಕ್ಷೇತ್ರವನ್ನು ತೊರೆದಿರುವುದು ಕ್ಷೇತ್ರದ ಜನರ ದುರಾದೃಷ್ಟ ಎಂದರೂ ತಪ್ಪಾಗಲಾರದು ಕೋವಿಡ್ ನಂತರ ಸಂದಿಗ್ಧ ಸಮಯದಲ್ಲಿ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇದ್ದು ಜನರ ಜೀವ ರಕ್ಷಣೆಗೆ ಮುಂದಾಗುವಂತೆ ಸಿಎಂ ಬಿ ಎಸ್ ವೈ ಎಲ್ಲ ಶಾಸಕರಿಗೆ ಖಡಕ್ ಸೂಚನೆ ನೀಡಿದ್ದರು ಅದರಂತೆ ಮೇ ಐದರಂದು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಗಳಿಗೆ ನೂರು ಬೆಡ್ಗಳ ಕೋವಿಡ್ ಸೆಂಟರ್ ಸ್ಥಾಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿ ಬಳಿಕ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿಲ್ಲ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗುತ್ತಿಲ್ಲ ಅಥಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುತ್ತಿದ್ದಾರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿದ್ದು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕ್ಷೇತ್ರದ ಜನರ ಧ್ವನಿಯಾಗಬೇಕಾಗಿದ್ದ ಶಾಸಕರು ಹೀಗೆ ಕಣ್ಮರೆಯಾದರೆ ಹೇಗೆ ಶಾಸಕರು ಎಲ್ಲೇ ಇದ್ದರೂ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಜನರ ಜೀವ ರಕ್ಷಣೆಗೆ ಮುಂದಾಗಬೇಕು ಎಂದು ಅಥಣಿಯ ನ್ಯಾಯವಾದಿ ಪ್ರಮೋದ್ ಹಿರೇಮನಿ ಆಗ್ರಹಿಸಿದರು ಒಟ್ಟಾರೆಯಾಗಿ ನೋಡುವುದಾದರೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರವನ್ನು ತೊರೆದಿರುವ ಶಾಸಕರ ನಡೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಥನಿ ಶಾಸಕರಾದಂತಹ ಮಹೇಶ್ ಕುಮಟಳ್ಳಿ ಅವರು ಮೇ ಐದನೇ ತಾರೀಕಿನ ದಿವಸ ಕಾಟಾಚಾರಕ್ಕೆ ಒಂದು ಅಥಣಿಯಲ್ಲಿ ಸಭೆ ನಡೆಸಿ ಅವರು ಈ ಒಂದು ಕೊರೋನಾ ಮಹಾಮಾರಿಯ ಪಿಡುಗಿನ ಸಂದರ್ಭದಲ್ಲಿ ಅಥಣಿಯಲ್ಲಿ ಬಹಳಷ್ಟು ಜನ ಕೊರೋನಾ ಪೀಡಿತರಾಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಇರದೆ ಮತ್ತು ಖಾಸಗಿ ಆಸ್ಪತ್ರೆಗಳು ಸಾಕಷ್ಟು ಹಣವನ್ನು ಸುಲಿಗೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅಥಣಿ ಶಾಸಕರು ಅಥಣಿ ಕ್ಷೇತ್ರದಲ್ಲಿರದೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಬೇರೆ ಯಾವುದೋ ಸ್ಥಳದಲ್ಲಿ ಇರುವಂತಹ ಕಾರಣದಿಂದ ಅಥಣಿ ಮತಕ್ಷೇತ್ರದ ಜನತೆ ಇವತ್ತು ಅತಿ ಸಂಕಟದ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಈಗ ಅಥಣಿ ಕ್ಷೇತ್ರದ ಹಳ್ಳಿಗಳಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಬಹಳ ವೇಗವಾಗಿ ಹರಡುತ್ತಿದ್ದು ಅಥಣಿ ನಾಗರಿಕರಿಗೆ ಅತ್ಯಂತ ಕಷ್ಟದ ಸಮಸ್ಯೆ ಈಗ ಎದುರಾಗಿರುವಾಗ ಅಥಣಿ ಶಾಸಕರು ಎಲ್ಲೇ ಇದ್ದರೂ ಕೂಡ ಅವರು ಆತನಿಗೆ ಬರಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಎಲ್ಲ ಶಾಸಕರು ಅವರ ಕ್ಷೇತ್ರದಲ್ಲಿ ಇದ್ದು ಕರೋನಾ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗಿ ಅವರು ಹೇಳಿರುವಂಥ ಒಂದು ಸಂದರ್ಭವನ್ನು ಇವತ್ತು ಅವರು ಪಾಲನೆ ಮಾಡಬೇಕು